ಜೊತೆ. ಮ್ಯಾಮ್ ಸುಬ್ಬಲಕ್ಷ್ಮಿ ಅನ್ನೋದು ಅದು ಸಾಂಗ್ ಬಿಟ್ಟಿದ್ದಾರೆ ಕೃಷ್ಣ ಸರು ಮಿಲ್ಲ ಮ್ಯಾಮ್ ಮನೇಲಿ ಕಲಿಸ್ತಾ ಇದ್ರು ಅದನ್ನ, ಅದು ವಿಡಿಯೋ ಕೂಡ ವೈರಲ್ ಆಗಿದೆ, ಅದ್ರ ಬಗ್ಗೆ ಹೇಳುದು ಅದನ್ನ. ಐ ತಿಂಕ್ ಆ ಸ್ಟೆಪ್ಸ್ ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ. ಸ್ವಲ್ಪ ಕಷ್ಟನೂ ಇದೆ, ಸ್ವಲ್ಪ ಈಸಿನೂ ಇದೆ, ಮಿಕ್ಸರ್ ಆ ಸ್ಟೆಪ್. ಇನ್ನು ಆ ಸಾಂಗಲ್ಲಿ ನಾನು ಮತ್ತೆ ಕೃಷ್ಣ ಇದ್ದೀವಿ ಡೆಫಿನೆಟ್ಲಿ. ಯುನೋ ವಿಲನ ಯುನೋ ಹೇಗಿತ್ತಂದ್ರೆ ಕೃಷ್ಣ ಅವರು ಒಂದು ಪೋಸ್ಟ್ ಹಾಕಿದ್ರು ನನಗೂ ಮಿಲನಗೂ ಚಾಲೆಂಜ್ ತರ ಈ ಸ್ಟೆಪ್ ಅನ್ನು ಮಾಡಿ ಅಂತ. ಸೊ ಆ ಸಂದರ್ಭದಲ್ಲಿ ಆ ವಿಡಿಯೋ ತೆಗೆದಿರೋದು. ಐ ತಿಂಕ್ ಎಲ್ರಿಗೂ ಇಷ್ಟ ಆಯ್ತು ಆ ವಿಡಿಯೋ. ಸ್ವೀಟ್ ಮೆಮೊರೀಸ್ ಮತ್ತೆ ಸ್ಯಾಡ್ ಮೆಮೊರೀಸ್ ಯಾವ್ದಿದೆ ಮ್ಯಾಮ್ ಶೂಟಿಂಗ್ ಸೆಟ್ ಗಳಲ್ಲಿ? ಐ ತಿಂಕ್ ಸ್ವೀಟ್ ಮೆಮರೀಸ್ ಎಲ್ಲ ಮೆಮರೀಸ್ ಸ್ವೀಟಾಗೇ ಇತ್ತು, ಯಾಕೆಂದ್ರೆ ನಾವು ತುಂಬ ಗಮ್ಮತ್ತಲ್ಲಿದ್ವಿ ಸೆಟ್ಟಲ್ಲಿ, ಫನ್ ಮಾಡಿಕೊಂಡು ಆ್ಯಂಡ್ ಯುನೋ ಆ ಥರ. ಐ ತಿಂಕ್ ಆಲ್ ಸ್ವೀಟ್ ಮೆಮರೀಸ್ ಓನ್ಲಿ. ಸೆಟ್ಟಲ್ಲಿ ಸ್ಯಾಡ್ ಮೆಮರೀಸ್ ಅಂತ ನಾಟ್ ದಟ್ ಐ ಕ್ಯಾನ್ ರಿಮೆಂಬರ್. ಐ ತಿಂಕ್ ಟಯರ್ಡ್ ಮೆಮರೀಸ್ ಹೇಳ್ಬೋದು, ಬಟ್ ಸ್ಯಾಡ್ ಮೆಮರೀಸ್ ಅಂತ ಬೈ ಗಾಡ್ಸ್ ಗ್ರೇಸ್ ಅಂತದ್ದೇನಿರಲಿಲ್ಲ. ನಾವು ಸ್ಯಾಡ್ ಸೀನ್ ಮಾಡಿದ್ದೆ ಸ್ಯಾಡ್ ಮೆಮರಿ, ಅದು ಬಿಟ್ಟು ಬೇರೇನು ಸ್ಯಾಡ್ ಮೆಮರಿ ಅಂತ ಇಲ್ಲ. ಓಕೆ ಮ್ಯಾಮ್, ಚಿಕ್ಕ ವಯಸ್ಸಿಂದ ನೀವು ಚೈಲ್ಡ್ಹುಡ್ ಕ್ರಶ್ ಅಂತಂದ್ರೆ ನೀವು ರವಿಚಂದ್ರನ್ ಸರ್ ಅಂತ ಹೇಳಿದ್ರಿ, ಮೂಮೆಂಟ್ ಶೇರ್ ಮಾಡ್ಕೊಳ್ಳೋದಾದ್ರೆ ರವಿ ಸರ್? ರವಿ ಸರ್ದು ಐ ತಿಂಕ್ ನನಗೆ ತ್ರಿಶೂಲಂ ಸೆಟ್ಟಲ್ಲಿ ಫಸ್ಟ್ ಶಾಟ್ ಅವ್ರ ಜೊತೆ, ಅದೊಂದು ನನಗೆ ಮೋಸ್ಟ್ ಸ್ಪೆಷಲ್ ಮೂಮೆಂಟ್. ಯಾಕೆಂದ್ರೆ ಫಸ್ಟ್ ಶಾಟೇ ಅವ್ರು ನನಗೆ ಕುಂಬಳಕಾಯಿ ತೊಗೊಂಡು ನನ್ನ ದೃಷ್ಟಿ ತೆಗಿತಾರೆ, ಆಮೇಲೆ ಹೀಗೆ ಹಿಡ್ಕೊಂಡು ಒಳಗಡೆ ಹೋಗ್ತಾರೆ. ಹೀಗೆ ಹಿಡ್ಕೊಂಡು ಕೂಡಲೇ ನನಗೆ ಎಲ್ಲ ಮರ್ತೋಯ್ತು ಸೀನಲ್ಲಿ ಏನು ಮಾಡಬೇಕು ಅಂತ. ಸೊ ನನಗೆ ಅದು ವೆರಿ ಸ್ಪೆಷಲ್ ಮೂಮೆಂಟ್, ತುಂಬ ಒಂದು ಫಾರ್ ಎವರ್ ರಿಮೆಂಬರ್ ಮಾಡುವಂತಹ ಒಂದು ಮೂಮೆಂಟ್. ನೀವು ಯಾವಾಗ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತೀರಾ? ನಾನು ಮೂವೀಸ್ ಮಾಡ್ತೀನಿ, ಈ ತರನೇ ಮೂವಿ ಆ ತರನೇ ಮೂವಿ ನಾನು ಹೇಳೋದು ಕಷ್ಟ ಅಲ್ವಾ? ಪ್ರೊಡಕ್ಷನ್ ಹೇಗಿರುತ್ತೆ ನೋಡಬೇಕು. ಸಿಕ್ಕರೆ ನಿಮ್ಮ ಫಸ್ಟ್ ರಿಯಾಕ್ಷನ್ಸ್ ಹೇಗಿರುತ್ತೆ? ಯಾರಿಗೆ ಬೇಡ, ಎಲ್ಲರಿಗೂ ಬೇಕು ಅಲ್ವಾ? ನಾವು ಇವಾಗ ಕರ್ನಾಟಕ ಜನತೆಗೆ ಪರಿಚಯ ಆಗಿದ್ದೇನೆ, ಇನ್ನು ಬೇರೆ ಯುನೋ ಇಂಡಸ್ಟ್ರಿಗೂ ಪರಿಚಯ ಆದರೆ ನಥಿಂಗ್ ಲೈಕ್ ಇಟ್, ಒಂದು ಒಳ್ಳೆ ಕರಿಯರ್ ಆಪರ್ಚುನಿಟಿ ಡೆಫಿನೆಟ್ಲಿ. ಓಕೆ ಮ್ಯಾಮ್, ನಿಮ್ಮ ಒಂದು ಕೋಸ್ಟಲ್ ರೀಜನ್ಸಲ್ಲಿ ಬಂದಿರೋ ನಮ್ಮ ಕಾಂತಾರ ಮೂವಿ, ಆ ಮೂವಿ ನೋಡಿದ್ರೆ ಮ್ಯಾಮ್ ಕಾಂತಾರ ಎಷ್ಟು ಸಲ ನೋಡಿದ್ದೀನಿ ಅಂತ ಕೇಳಿ? ನಾನೊಂದು 5 times ನೋಡಿದ್ದೀನಿ. ಓಕೆ, 3 times ಕನ್ನಡ, 2 times ಹಿಂದಿ. ಬಾಂಬೆಲಿ ಇರುವಾಗ ಅಲ್ಲಿ ನೋಡಿದೆ. ಖುಷಿ ಏನಂದರೆ ನಮ್ಮ ಒಂದು ದೈವಾರಾಧನೆ ಸಂಸ್ಕೃತಿಯನ್ನು ಎಲ್ಲ ಜನ ಇಷ್ಟಪಡ್ತಿದ್ದಾರೆ, ಇಷ್ಟಪಟ್ಟು ನೋಡ್ತಿದ್ದಾರೆ. ಐ ತಿಂಕ್ ತುಂಬ ಒಂದು ಪ್ರೌಡ್ ಮೂಮೆಂಟ್ ನಮ್ಮೆಲ್ಲರಿಗೂ. ಯಾವ ಸೀನ್ ಇಷ್ಟ ಆಯ್ತು ಮ್ಯಾಮ್ ಕಾಂತಾರ? ನನಗೆ ಡೆಫಿನೆಟ್ಲಿ ಕ್ಲೈಮ್ಯಾಕ್ಸ್ ಸೀನ್, ಫುಲ್ ಗೂಸ್ ಬಂಪ್ಸ್ ಬಂತು ನನಗೆ. ಅದನ್ನು ಪ್ರತಿ ಸಲ ನೋಡುವಾಗ ನನಗೆ ಇಷ್ಟ ಆಗುವಂತಹ ಸೀನ್ ಅದು, ಗುಳಿಗ ಮೈ ಮೇಲೆ ಬರೋದು. ಐ ತಿಂಕ್ ಎಸ್ ಎಸ್ ಡೆಫಿನೆಟ್ಲಿ ನೋಡಿದ್ರು. ನಮಗೆ ಏನೋ ಪ್ರತಿ ವರ್ಷ ನಾವು ಭೂತ ಮಾಡ್ತೀವಿ, ಭೂತ ಅಂದರೆ ಕೋಲ ಮಾಡಬೇಕಂತ ಏನಿಲ್ಲ, ಬಟ್ ಒಂದು ಪೂಜೆ ಆಗುತ್ತೆ. ಬಟ್ ಕೋಲನ್ನು ಸಾಕಷ್ಟು ಸಲ ನೋಡಿದ್ದೀನ ನಾನು. ತುಂಬ ಒಂದು ಸ್ಪೆಷಲ್ ಮೂಮೆಂಟ್, ಒಂದು ಜುಮ್ ಅಂತ ಆಗುತ್ತೆ ಒಂದ್ಸಲ ನೋಡುವಾಗ. ಕೃಷ್ಣ ಸರ್ ಸೆಟ್ಸ್ಗಳಲ್ಲಿ ಹೇಗಿರ್ತಾರೆ ನೀವು ಅಬ್ಸರ್ವ್ ಮಾಡಿದ್ದಂಗೆ? ಚಿಲ್ಡ್ ಔಟ್ ಅವ್ರು. ಮತ್ತೆ ನಾನು ಆವಾಗ ಹೇಳಿದ ಹಾಗೆ ಅವ್ರು ನೋ ಫಿಲ್ಟರ್ ಪರ್ಸನ್, ಅವ್ರಿಗೆ ಇದ್ದದನ್ನು ಇದ್ದ ಹಾಗೆ ಹೇಳ್ತಾರೆ. ಮುಂದೆ ಒಂದು ಹಿಂದೆ ಒಂದು ಮಾಡಿ ಅವ್ರಿಗೆ ಅಭ್ಯಾಸನೇ ಇಲ್ಲ. ಅವ್ರಿಗೆ ಚೆನ್ನಾಗಿ ಅನಿಸ್ಲಿಲ್ಲ, ಚೆನ್ನಾಗನ್ಸ್ತು. ದಟ್ ಈಸ್ ಒನ್. ಇನ್ನೊಂದೇನಂದರೆ ಅವರು ಡೈರೆಕ್ಟರ್ ಕೂಡ ಅಲ್ವಾ, ಸೊ ಅಲ್ಲಿ ನನಗೆ ಸ್ವಲ್ಪ ಯುನೋ ಇಂಪ್ರೂವೈಸೇಷನ್ಸ್ ಹೇಳ್ಕೊಡ್ತಾರೆ ಸೆಟ್ಟಲ್ಲಿ ಇರುವಾಗ. ಐ ತಿಂಕ್ ಈ ಸೀನ್ ಅನ್ನು ಸ್ವಲ್ಪ ಈಗ ಮಾಡು ನಿಮಗೆ ಇನ್ನೂ ಚೆನ್ನಾಗಿ ಬರ್ಬೋದೇನೋ ಯುನೋ ಅಂತ ಇಂಪ್ರೂವೈಸೇಷನ್ಸ್ ನನಗೆ ಹೇಳ್ತಾ ಇದ್ರು. ಸೊ ವಿಚ್ ಇಸ್ ನೈಸ್, ವೆರಿ ನೈಸ್. ಇನ್ಫ್ಯಾಕ್ಟ್ ತುಂಬ ಲಕ್ಕಿ ಅನ್ಸ್ಕೊಳ್ತೀನಿ, ತುಂಬ ಇಂಥ ಆ್ಯಕ್ಟರ್ ಡಿರೆಕ್ಟರ್ ಜೊತೆ ವರ್ಕ್ ಮಾಡೋ ಆಪರ್ಚುನಿಟಿ ಸಿಕ್ಕಿರೋದು ನನಗೆ. ಇವನ್ ಉಪ್ಪಿ ಸರ್ ಕೂಡ ಇರ್ಬೋದು, ರವಿ ಸರ್ ಇರ್ಬೋದು. ಸೊ ಎಲ್ಲರ ಜೊತೆ ಯುನೋ ಅವರು ಡಿರೆಕ್ಟರ್ ಕೂಡ ಆ್ಯಂಡ್ ಆ್ಯಕ್ಟರ್ ಕೂಡ, ಸೊ ಕಲೀಲಿಕ್ಕೆ ಸಾಕಷ್ಟು ಸಿಕ್ಕಿದೆ.